ರಾಜ್ಯದಾದ್ಯಂತ ವಕ್ಫ್ ದಬ್ಬಾಳಿಕೆ ವಿರುದ್ಧ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ವಕ್ಫ್ ಕಿಚ್ಚಿನ ಮಧ್ಯೆ ಮುಸ್ಲಿಂ ಗುತ್ತಿಗೆ ಮೀಸಲಾತಿಗೆ ಪ್ರಯತ್ನ. ಸರ್ಕಾರದ ಗುತ್ತಿಗೆಯಲ್ಲಿ 4% ಮೀಸಲಾತಿಗೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಮುಸ್ಲಿಮರ ಓಲೈಕೆ ಅಂತ ಕೇಸರಿ ಪಡೆ ಹೇಳ್ತಾ ಇದೆ. ವಿಪಕ್ಷಗಳ ಆಂದೋಲನದ ಆರೋಪದ ಬೆನ್ನಲ್ಲೇ ಸರ್ಕಾರ ಈಗ ಎಚ್ಚರಿಕೆಯ ನಡೆ ಇಡ್ತಾ ಇದೆ. ಮುಸ್ಲಿಂ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳದೇ ಇರೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಪಟ್ಟಿಯಾಗಿದ್ದ ಮುಸ್ಲಿಮರ 3 ವಿಷಯಗಳು, ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗೆ ಸಂಬಂಧಿಸಿದ 3 ವಿಷಯ, ಆ 3 ವಿಷಯಗಳನ್ನು ಚರ್ಚಿಸದೆ ಮುಂದೂಡಿದೆ ಕ್ಯಾಬಿನೆಟ್. ಈ 3 ವಿಷಯಗಳನ್ನ ಸದ್ಯಕ್ಕೆ ದೂರವಿಡೋದಕ್ಕೆ ನಿರ್ಧರಿಸಿದ್ದಾರೆ. ಮುಸ್ಲಿಂ ಓಲೈಕೆ ಆರೋಪ ತಣ್ಣಗಾದ ಬಳಿಕ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ. ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಈ ವಿಷಯ ಮುಂದೂಡಿಕೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕನ್ಸಾಲಿಡೇಷನ್, ಮುಸ್ಲಿಂ ಮತಗಳ ಕನ್ಸಾಲಿಡೇಷನ್ ಸಂದರ್ಭದಲ್ಲಿ ವಕ್ಫ್ ಭೂಮಿಗಳನ್ನ ಅಸ್ತ್ರವಾಗಿ ಬಳಸ್ಕೊಳ್ಳೋ ಪ್ರಯತ್ನ ಪಡ್ತು ಸರ್ಕಾರ. ಅದು ಒಂದು ಚೂರು ಜಾಸ್ತಿ ಆಯ್ತು. ಆಂಟಿ ಕನ್ಸಾಲಿಡೇಷನ್ ಆಗತ್ತೆ ಅನ್ನೋ ಆತಂಕ ಸರ್ಕಾರನ ಕಾಡೋದಕ್ಕೆ ಶುರು ಆಯ್ತು. ಆ್ಯಂಡ್ ರಾಜ್ಯದ ಜನರಲ್ಲೂ ಕೂಡ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಯ್ತು. ಆದ್ರೆ ಈಗ ಸದ್ಯಕ್ಕೆ ಅಲ್ಪಸಂಖ್ಯಾತ ಸಮುದಾಯದ ವಿಷಯಗಳನ್ನ ಚರ್ಚೆಗೆ ನಿರ್ಧಾರಕ್ಕೆ ತೆಗೆದುಕೊಳ್ಳದೆ ಸ್ವಲ್ಪ ಹೋಲ್ಡ್ ನಲ್ಲಿ ಇಡುವಂತಹ ಪ್ಲಾನ್ ಅನ್ನ ಸರ್ಕಾರ ಮಾಡಿಕೊಂಡಿದೆ. ಕೈ ಬಿಡ್ತು ಅಂತಲ್ಲ, ಇಲ್ಲಿಗೆ ಕೈ ಬಿಟ್ಬಿಡ್ತು ಆ ವಿಷಯನ ಅಂತಲ್ಲ, ಆದ್ರೆ ಸದ್ಯಕ್ಕೆ ಒಂದು ಸಣ್ಣ ಬ್ರೇಕ್ ತಗೊಂಡಿದೆ. ಅನ್ನದಾತರ ಆಕ್ರೋಶ ಹೊರಬರ್ತಾ ಇದ್ದ ಹಾಗೆ ಒಂದು ಚೂರು ಎಚ್ಚರಿಕೆಯ ನಡೆ ಇಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದೆ ಸರ್ಕಾರ. ಅದರಲ್ಲೂ ಮುಖ್ಯವಾಗಿ ಸರ್ಕಾರದ ಗುತ್ತಿಗೆಯಲ್ಲಿ 4% ಮೀಸಲಾತಿ ವಿಷಯ ಇದೆಯಲ್ಲ, ರಾಜ್ಯದಾದ್ಯಂತ ಸುದ್ದಿ ಆಯ್ತು. ವಕ್ಫ್ ಅನ್ನದಾತರ ಜಾಗಗಳನ್ನ ಕಬಳಿಸ್ತಾ ಇದೆ ಅಂತ ಜನರಲ್ಲಿ ಸಂದೇಶ ಹೋಗೋದಕ್ಕೆ ಶುರುವಾಯ್ತು. ಈ ಸಂದರ್ಭದಲ್ಲಿ ಹೆಚ್ಚು ಆ ವಿಷಯಗಳ ಬಗ್ಗೆ, ಅಲ್ಪಸಂಖ್ಯಾತರ ವಿಷಯಗಳ ಬಗ್ಗೆ ಗಮನ ಕೊಟ್ರೆ ಅದು ರಾಜ್ಯಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ, ತಪ್ಪು ಸಂದೇಶ ಹೋಗುತ್ತೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ಸಣ್ಣ ಬ್ರೇಕ್ ಹಾಕೊಂಡಿದೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.